ಆ ಗುರುಕುಲದಲ್ಲಿ ಒಳ್ಳೆಯ ವಾಗ್ಮಿ ಹಾಗೂ ಬುದ್ಧಿವಂತನೆಂದು ಹೆಸರಾಗಿದ್ದ ಶಿಷ್ಯನೊಬ್ಬ ತನ್ನ ಗುರುಗಳ ಬಳಿಗೆ ಬಂದು, ಗುರುಗಳೇ, ನೆರೆಯ ಗ್ರಾಮದ ಮುಖ್ಯಸ್ಥರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಉಪನ್ಯಾಸ ನೀಡಲು ನನಗೆ ಆಹ್ವಾನ ಬಂದಿದೆ. ತಾವು ಅಪ್ಪಣೆ ಕೊಟ್ಟರೆ ನಾನು ಹೊರಡುತ್ತೇನೆ ಎಂದು ಕೇಳಿದ. ಒಳ್ಳೆಯದು, ಹೋಗಿ ಬಾ. ಮೊದಲ ಸಲ ಅಲ್ಲಿಗೆ ಹೋಗುತ್ತಿರುವೆ, ಹೇಗೆ ಹೋಗುವೆ ಎಂದು ಕೇಳಿದರು ಗುರುಗಳು. ಬಸ್ಸಿನಲ್ಲಿ ಹೋಗುವೆ. ಬಸ್ಸಿನಿಂದ ಇಳಿದು ಒಂದು 15 ನಿಮಿಷ ಹೊಲಗದ್ದೆಗಳ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾಗುತ್ತದೆ. ಹೊಲಗದ್ದೆಗಳನ್ನು ದಾಟಿದರೆ ನನ್ನನ್ನು ಕರೆದುಕೊಂಡು ಹೋಗಲು ಕಾರ್ಯಕ್ರಮದ ಆಯೋಜಕರು ಬರುತ್ತಾರೆ ಎಂದು ಶಿಷ್ಯ ಹೇಳಿದ. ಹೊಲಗದ್ದೆಗಳೆಂದ ಮೇಲೆ ದನಕರುಗಳು, ಕುರಿಮಂದೆಗಳು, ಅವುಗಳನ್ನು ಕಾಯಲು ನಾಯಿಗಳು ಇದ್ದೇ ಇರುತ್ತವೆ. ಅಪರಿಚಿತನಾದ ನಿನ್ನನ್ನು ಕಂಡು ನಾಯಿಗಳು ಬೊಗಳಬಹುದು, ಅಟ್ಟಿಸಿಕೊಂಡು ಸಹ ಬರಬಹುದು. ಆಗ ಏನು ಮಾಡುವೆ ಎಂದು ಗುರುಗಳು ಕೇಳಿದರು. ಒಂದು ಕಲ್ಲು ಎಸೆದರಾಯಿತು ಗುರುಗಳೇ ಎಂದ ಶಿಷ್ಯ. ಒಂದು ಕಲ್ಲು ಒಂದು ನಾಯಿಗೆ ಬೀಳುತ್ತೆ, ಅದು ಹೆದರಿಕೊಂಡು ಓಡಿ ಹೋಗುತ್ತೆ. ಉಳಿದ ನಾಯಿಗಳು ಹೆದರಬಹುದು, ಹೆದರದಿರಬಹುದು. ಆ ನಾಯಿಗಳಿಗೆ ಏನು ಮಾಡುವೆ ಎಂದು ಗುರುಗಳು ಮರುಪ್ರಶ್ನೆ ಹಾಕಿದಾಗ ಏನು ಹೇಳಬೇಕೆಂದು ತೋಚದೆ ಶಿಷ್ಯ ಸುಮ್ಮನಾದ. ಆಗ ಗುರುಗಳು, ನಾಯಿಗೂ ತೊಂದರೆಯಾಗದೆ ನಿನಗೂ ಸಹ ತೊಂದರೆಯಾಗದೆ ಹೊಲ ದಾಟಿ ಹೋಗಬೇಕೆಂದರೆ ಕುರಿ ಕಾಯುವವನ ಬಳಿ ಹೋಗಿ ಸ್ವಲ್ಪ ಸಹಾಯ ಮಾಡೆಂದು ಕೇಳು, ಅವನು ಖಂಡಿತವಾಗಿ ಸಹಾಯ ಮಾಡುತ್ತಾನೆ ಎಂದರು. ಅಯ್ಯೋ, ಇದು ನನಗೆ ಹೊಳೆಯಲೇ ಇಲ್ಲವಲ್ಲ, ಎಷ್ಟು ಸರಳವಾದ ಪರಿಹಾರ ಗುರುಗಳೇ ಇದು ಎಂದ ಶಿಷ್ಯ. ಇದೊಂದೇ ಅಲ್ಲ, ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನು ಒಂದೇ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡದೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡಬೇಕು. ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಪರಿಹಾರಕ್ಕಿಂತಲೂ ಉತ್ತಮವಾದ ಪರಿಹಾರ ಇದ್ದೇ ಇರುತ್ತದೆ ಅಲ್ಲವೇ ಎಂದರು ಗುರುಗಳು. ಹೌದು ಗುರುಗಳೇ, ನಮಗಿರುವ ಕಡಿಮೆ ತಿಳುವಳಿಕೆ ಅಥವಾ ಅನುಭವದಿಂದ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದಿಲ್ಲ, ಮೂಲ ಹುಡುಕುವುದಿಲ್ಲ, ಬೇರೆಯವರ ಮಾತನ್ನಾಗಲಿ ಸಲಹೆಯನ್ನಾಗಲಿ ಕೇಳಲು ಹೋಗುವುದಿಲ್ಲ. ಜ್ಞಾನ ಸಂಪಾದನೆ ಹೇಗೆ ಮುಖ್ಯವೋ ಹಾಗೆಯೇ ಜ್ಞಾನದ ಜೊತೆಗೆ ಅನುಭವವು ಬಹಳ ಮುಖ್ಯ. ಅನುಭವವಿಲ್ಲದ ಜ್ಞಾನದಿಂದ ಏನು ಪ್ರಯೋಜನವಿಲ್ಲ ಎಂದು ನನಗೆ ಈಗ ಅರಿವಾಯಿತು ಎಂದ ಶಿಷ್ಯ. ಅಷ್ಟೇ ಅಲ್ಲ, ನಮಗಿರುವ ಜ್ಞಾನವನ್ನು ಅನುಭವದ ಮೂಸೆಯಲ್ಲಿ ಪ್ರಯೋಗಕ್ಕೊಳಪಡಿಸಿದಾಗಲೇ ಜೀವನದ ಮಹತ್ವ ತಿಳಿಯುವುದು. ಅದು ನಮ್ಮ ಸ್ವಂತ ಅನುಭವವಾಗಿರಬಹುದು ಅಥವಾ ಪರಿಣಿತರ ಅನುಭವಗಳನ್ನು ಕೇಳಿ ತಿಳಿದುಕೊಳ್ಳುವುದರಿಂದಾಗಿರಬಹುದು. ಅನುಭವಗಳ ಪಾಠವೇ ಬದುಕಿನ ಅತ್ಯುತ್ತಮ ಶಿಕ್ಷಕ ಎಂದು ಗುರುಗಳು ಹೇಳಿದರು. ಗುರುಗಳ ಮಾತನ್ನು ಮನದಟ್ಟು ಮಾಡಿಕೊಂಡ ಶಿಷ್ಯ ಅವರ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟ. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಶಾಲೆಗೆ ಹೋಗಿವಿ, ಕಾಲೇಜಿಗೆ ಹೋಗಿವಿ, ಪದವಿನೂ ಪಡೆದಿವಿ ಅಲ್ವಾ? ಯೋಚಿಸಿ, ಅಲ್ಲಿ ಕಲಿತಿದ್ದು ಅದೆಷ್ಟು ಜೀವನದಲ್ಲಿ ಅಳವಡಿಕೆಯಾಗಿದೆ. ಹಾಗೆ ನಾವು ನಮ್ಮ ಅನುಭವದಿಂದ ಅಥವಾ ನಮ್ಮ ಹಿರಿಯರ ಅನುಭವದಿಂದ ಕಲಿತಿದ್ದೆಷ್ಟು ಅಳವಡಿಕೆಯಾಗಿದೆ. ಇಲ್ಲಿ ನಾನು ಶಾಲೆ ಕಾಲೇಜಿನ ಶಿಕ್ಷಣ ಕಡಿಮೆ ಅಂತ ತೋರಿಸ್ತಿಲ್ಲ, ಆದರೆ ನಾವು ಎಲ್ಲವನ್ನ ಶಿಕ್ಷಣದಿಂದ ಕಲಿಯೋಕೆ ಸಾಧ್ಯ ಇಲ್ಲ, ಹಾಗೆ ಕಲಿಸೋಕೂ ಸಾಧ್ಯ ಇಲ್ಲ. ಕೆಲವನ್ನ ನಾವು ಅನುಭವದಿಂದ ತಿಳಿಬೇಕು, ಅದುವೇ ನಿಜವಾದ ಪಾಠ. ಚಿಕ್ಕ ವಯಸ್ಸಿನವರು ಸಮಸ್ಯೆಗಳನ್ನ ಅಥವಾ ಪರಿಸ್ಥಿತಿಯನ್ನ ನೋಡುವ ದೃಷ್ಟಿಕೋನ ಬೇರೆ, ಹಾಗೆ ಹಿರಿಯರು ಪರಿಸ್ಥಿತಿನ ನೋಡುವ ದೃಷ್ಟಿಕೋನ ಬೇರೆ. ಅಂದ್ರೆ ಅನುಭವ ಸಮಸ್ಯೆಗಳನ್ನ ನೋಡುವ ದೃಷ್ಟಿಕೋನನ ಬದಲಿಸುತ್ತೆ. ಎಷ್ಟೋ ಬಾರಿ ಉಗುರಲ್ಲಿ ಹೋಗೋದಕ್ಕೆ ಯಾಕೆ ಕೊಡ್ಲಿ ತಗೋತೀಯೋ ಅಂತಾರೆ. ಸಮಸ್ಯೆ ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾ ಅಂತಾರೆ. ಒಳ್ಳೆ ಕಾಲ ಬಂದೇ ಬರುತ್ತೆ, ಹೋಗಿ ಕೆಲಸ ನೋಡು ಅಂತಾರೆ. ಇದೆಲ್ಲ ನಮ್ಮ ಹಿರಿಯರ ಅನುಭವ. ಬಂಧುಗಳೇ, ಪ್ರೀತಿಯಿಂದ ತೃಪ್ತಿಯಿಂದ ಬದುಕಿ. ಸಮಯ ಅನುಭವನ ಕೊಟ್ಟೇ ಕೊಡುತ್ತೆ.